ಕಿತ್ತೂರು ಸ್ವತಂತ್ರ ಮಾಡಬೇಕು ಅಂತ ಸಂಕಲ್ಪ ತೊಟ್ಟಿರೋ ಗಂಡರೆ ಗುಂಡಿಗೆರೋ ಗಂಡು ಭೂಮಿ ನಮ್ದು. ನಮ್ಮ ಅಣ್ಣನ ಆಸ್ತಿನ ತಗೋಬೇಕಾದ್ರೆ ಅವ್ನಿಗೆ ಮಕ್ಕಳಿಲ್ಲ ಅಂತಂದ್ರೆ ನಾವು ಕೋರ್ಟ್ಗೆ ಹೋಗಿ ತಗೋಬೇಕು. ದ್ವಿತೀಯ ದರ್ಜೆ ವಾರಸ್ದಾರಿ ಹಂಗಾಗ್ತೇವೆ ಅನ್ನೋದನ್ನ ಪ್ರೂವ್ ಮಾಡಬೇಕಲ್ಲಿ. ಸಂಗೊಳ್ಳಿ ಬೈಲೊಂಗಲ್ ಇವರಿಬ್ರು ಅಂತಂಬ್ರ ಸರ್ ಇವರು ಒಂದು ಗಡ್ಡೆ ಅವರು ಹೊಲಿ ನಾಗಲಾಪುರದಾಗ ಒಂದು ರೋಗನ ಅವ್ರ ಮನೆತನ ಇದೆ. ಹೌದಾ? ಹ್ಞೂ. ಆಮೇಲೆ ರಾಮದುರ್ಗ ತಾಲೂಕ ಲಕ್ಕನಾಯಕನ ಕೊಪ್ಪದಾಗ ಒಂದು ರೋಗನ ಅವ್ರ ಕುಟುಂಬ ಇದೆ ಸರ್. ಇದು ಹೊಸ ಊರು ಸರ್. ಇದು ಆಕ್ಚುಲಿ ಹೊಸ ಊರು, ನಮ್ಮದು ಮೂಲದ ಊರು ಮಲಪ್ರಭಾ ಹಿನ್ನೀರಿಂದ ಮುಳುಗಿ ಹೋಗಿದೆ ಸರ್. ಇಲ್ಲಿಂದ 2.5 ಕಿಲೋಮೀಟರ್ ಇಲ್ಲಿ ಶಿಫ್ಟ್ ಆಗಿದೆ ಸರ್. ಅಲ್ಲಿ ರಾಯನ ಮನೆ ಇದೆ, ಕಿತ್ತೂರು ಮಲ್ಲಸರ್ಜನ ಮೊದಲನೇ ಹೆಂಡತಿ ಆದಂತ ರುದ್ರಾಮಾಜಿ ಸಮಾಧಿ ಇದೆ. ರುದ್ರಾಮಾಜಿ ಸಮಾಧಿ ಅಲ್ಲೇ ಹಾಕಿದೆ ಅಂದ್ರೆ ಆಕೆ ಕೊನೆಯ ದಿನಗಳನ್ನ ಇಲ್ಲೇ ಬಂದು ಕಳೀತಾಳೆ ಸರ್. ಸಂಗೊಳ್ಳಿ ಅಂದ್ರೆ ಸಂಸ್ಥಾನದೊಳಗೆ ಸ್ವಲ್ಪ ಚೆನ್ನಮ್ಮನಿಗೂ ಮತ್ತು ಶಿವಲಿಂಗ ರುದ್ರ ಸರ್ಜನಿಗೂ ಸ್ವಲ್ಪ ಆಡಳಿತಾತ್ಮಕ ಭಿನ್ನಾಭಿಪ್ರಾಯದಲ್ಲಿ ಎದುರ್ತಾವ್ರೆ. ಆ ಒಂದು ಜಂಜಾಟದಿಂದ ಈಕೆ ಬೇಸತ್ತು ಇಲ್ಲಿ ಲಿಂಗ ಪೂಜೆ ಮಾಡ್ಕೊಂತ ಇಲ್ಲೇ ಆಧ್ಯಾತ್ಮಿಕ ಜೀವನವನ್ನು ಕಳೀತಾಳೆ ರೀ. ಇಲ್ಲೇ ಲಿಂಗೈಕ್ಯಾದಗಳಿಗೆ ಇಲ್ಲೇ ಹಾಕಿದ್ರೆ ಸಮಾಧಿ. ಈಗ ನೀರು ಕಮ್ಮಿ ಆದ್ಮೇಲೆ ಮನೆ ಕಾಣುತ್ತಾ? ಮನೆ ಎಲ್ಲ ಬಿದ್ದದ ನಿವೇಶನ ಅದ. ಇದು ಸಮಾಧಿ ಕಾಣ್ತದೆ ಸರ್. ಸಮಾಧಿ ಕಾಣುತ್ತೆ. ಹಾಂ, ಸಮಾಧಿ ಅಂದ್ರೆ ಗಚ್ಚಿನ ಕಲ್ಲಿನಿಂದ ಕಟ್ಟಿದ ಗುಡಿ ಇದೆ ಸರ್. ಚೆನ್ನಮ್ಮ ಅವರ ಗಂಡನ ಮೊದಲ ಹೆಂಡತಿ? ಮೊದಲನೇ ಹೆಂಡತಿ. ಓಕೆ ಓಕೆ. ಪಟ್ಟದ ರಾಣಿ. ಪಟ್ಟದ ರಾಣಿ. ಹಾಂ. ಓಕೆ. ಎಷ್ಟು ದೊಡ್ಡ ಊರು ಸರ್? ಎಷ್ಟು ಮನೆ ಇದಾವೆ ಇಲ್ಲಿ? ಒಂದು 700-800 ಮನೆಗಳು ಅದಾವೆ ಸರ್. ಒಂದು 4-5 ಸಾವಿರ ಜನಸಂಖ್ಯೆ ಇದೆ ಸರ್. ಹೌದಾ? ಇದೆ ಮನೆ? ಹಾಂ ಇದೆ. ನಿಮ್ಮ ಅಪ್ಪಾಜಿ ಅಲ್ಲಿ ಅವಾ? ನಂಬರ್ ನಂಬರ್ ಕೊಯ್ಸ್ಕೋಬಾ. ಹಚ್ಚು ನಂಬರ್ ಏನಪ್ಪ? ಸರಿ ಅಪ್ಪ. ಒಬ್ಬರೇ? ಹತ್ತಿರ ಬಂದು ಕೇಳ್ತಿಲ್ಲ. ಬೈಲಿ ಬೈಲಿ. ಇನ್ನೊಮ್ಮೆ ಹೇಳು. ಇನ್ನೊಮ್ಮೆ ಹೇಳು. 77-63-00-38. 77 ಅಂದ್ರೆ ಹೇಳಿಕೆ. ಇನ್ನೊಮ್ಮೆ ಹೇಳು. ಇನ್ನೊಮ್ಮೆ ಹೇಳು ನಂಬರು. 73-53-00-38. ಹಾ ಹಾ. ಏನ್ ಹೆಸರು? ಗಾಯತ್ರಿ. ಚೆನ್ನಾಗಿದೆ. ಅಪ್ಪನ ಹೆಸರೇನು? ನಿಂಗಪ್ಪನವರು. ನಿಂಗಪ್ಪ? ನಿಂಗಪ್ಪ ಎಲ್ಲಿದ್ದಾರೆ? ಒಂದು 2 ನಿಮಿಷ ಒಂದು ಸ್ವಲ್ಪ ಬೆಳಗಾವಿದವ್ರು ಬಂದಾರು. ಒಂದು 2 ನಿಮಿಷ ಮಣಿಮಾಟ ಬಂದವ್ರಲ್ಲ. ಒಂದು 2 ನಿಮಿಷ ಬಂದಾರು ಅವ್ರು. ಪಾಪ ಅವ್ರು ಬಂದಾರು. ಇಲ್ಲಿಂದ ಬಂದಾರು ಬೆಂಗಳೂರಿಂದ ಬಂದಾರ ಅವರು. ಒಂದು 2 ನಿಮಿಷ ಬರ್ರಿ 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 ಬರ್ರಿ. ಎಲ್ಲಿದ್ದಾರ ಸರ್? ಇಲ್ಲೇ ಅವರು ಹಾಸ್ಪಿಟಲ್ ಕೆಲಸ ಮಾಡ್ತಾರೆ. ಸಂಗೊಳ್ಳಿ ರಾಯಣ್ಣ ಯಾರಪ್ಪ? ಹಾ, ವೆರಿ ಗುಡ್ ಗುಡ್. ಏನಿದೆ ಹೆಸರು? ಹರೀಶ್. ಹರೀಶ್, ಗುಡ್ ಗುಡ್. ಚೆನ್ನಮ್ಮಗೆ ಯಾವ ರೀತಿ ಏನು ದತ್ತಕ ಕಾಯ್ದೆ ಪ್ರೇರಣೆ ಆಯ್ತು, ರಾಯಣ್ಣಗೆ ಇನಾಮ್ ಕಾಯ್ದೆ ಪ್ರೇರಣೆ ಆಯ್ತು. ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರ ಒಂದು ತಮ್ಮ ಕೃತಿಯಲ್ಲಿ ಉಲ್ಲೇಖ ಮಾಡಿದಂತೆ ಬ್ರಿಟಿಷ್ ವಿರೋಧಿ ಬಂಡಾಯಗಳೆಲ್ಲವೂ ಸ್ವಾತಂತ್ರ್ಯದ ಪರಿಕಲ್ಪನೆ ಹೊಂದಿದಂಥ ಹೋರಾಟಗಳೇ ಆಗಿದ್ದವು ಅನ್ನೋದನ್ನು ನಾವು ವಿಶಾಲ ವ್ಯಾಪ್ತಿಯೊಳಗೆ ನೋಡಬೇಕು ಅನ್ನುವಂಥದ್ದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಯಾವುದೇ ರಾಜರು ಮಹಾರಾಜರು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ್ದಾರೆ ಅಂದ್ರೂ ಸದಾ ಅವರಲ್ಲಿರ್ತಕ್ಕಂಥ ಒಂದು ಬ್ರಿಟಿಷ್ ವಿರೋಧಿ ಭಾವನೆ ಇತ್ತಲ್ಲ, ಅದೇ ನಮ್ಮ ಸ್ವಾತಂತ್ರ್ಯ ಹೋರಾಟದ ಪ್ರೇರಣೆ ಅನ್ನೋದನ್ನು ನಾವು ಅರ್ಥೈಸ್ಕೋಬೇಕಾಗಿದೆ. ಆದರೆ ನನ್ನ ಪ್ರಶ್ನೆ ಏನಂದ್ರೆ, ಉದಾಹರಣೆ ಈಗ ರಾಯಣ್ಣ ಅವ್ರದ್ದೇ ಇಟ್ಕೊಂಡು ಮಾತಾಡೋದಾಯ್ತು ಅಂದ್ರೆ, ಈಗ ಅವರು ಹೋರಾಡಿದ್ದು ಸಂಸ್ಥಾನಕ್ಕಿಂತಲೂ ಮುಖ್ಯವಾಗಿ ನೀವು ಹೇಳಿದ್ದ ಕಥೆಯ ಪ್ರಕಾರ ಜಮೀನು, ತಮ್ಮ ಜಮೀನು, ಆಮೇಲೆ ಅದು ಸಂಸ್ಥಾನಕ್ಕೆ ಹರಡುತ್ತೆ. ಇವ್ರ ದಬ್ಬಾಳಿಕೆ ಜಾಸ್ತಿ ಆಯ್ತು, ಹಾಗಾಗಿ ಅದು ಸ್ವ ಆಸಕ್ತಿ ಶುರುವಾಗಿ ಆನಂತರ ಸಾರ್ವತ್ರಿಕವಾಗಿ ಹರಡಿದ್ದೆ. ಅದು ಆಕ್ಚುಲಿ ಅದು ಸಾರ್ವತ್ರಿಕ ಸಮಸ್ಯೆ. ಒಬ್ರು ಯಾರಾದ್ರೂ ಅದರ ನೇತೃತ್ವವನ್ನು ವಹಿಸಿ ಪ್ರತಿಭಟನೆ ಮಾಡಬೇಕಾಗಿತ್ತು. ಎಲ್ಲ ನಮ್ಮ ಕಿತ್ತೂರಿನ ಬರೀ ನಮ್ಮ ಕರ್ನಾಟಕ ಅಂತಂದರೆ ಸಂಕುಚಿತ ಆಗ್ತದೆ, ಇಡೀ ನಮ್ಮ ಭಾರತದೊಳಗನ ಬ್ರಿಟಿಷರು ಇನಾಮ ಕಾಯ್ದೆಯನ್ನು ತಂದಂಥ ಸಂದರ್ಭದೊಳಗೆ ಪ್ರತಿಭಟನೆಯನ್ನು ಯಾರೂ ಮಾಡಲಿಲ್ಲ.
ಪ್ರತಿಭಟನೆ ಮಾಡಿರ್ತಕ್ಕಂಥ ಅವರ ಒಂದು ಸಂಕುಚಿತ ಭಾವನೆ ಅಂತೇಳಿ ಅನ್ನೋದಕ್ಕಿಂತ ನಾವು ಅವನು ವಿಶಾಲ ವ್ಯಾಪ್ತಿಯೊಳಗೆ ನೋಡಬೇಕಾಗ್ತದೆ. ಆ ಕಾಯ್ದೆಯನ್ನು ವಿರೋಧಿಸಿ ಅವನು ಮೊದಲು ಪ್ರತಿಭಟನೆ ಮಾಡಿದಾಗ ಇಡೀ ಕಿತ್ತೂರು ನಾಡು ಅವನ ವಿರುದ್ಧ ಅವರು ಜೊತೆಗಾರರಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು. ಇದು ನಮಗೆ ಮೂಲತಃ ಇರಬೇಕು. ಚೆನ್ನಮ್ಮಾಜಿನೂ ಒಂದು ದೃಷ್ಟಿಕೋನದೊಳಗೆ ವಿಚಾರ ಮಾಡಿದರೆ ತನ್ನ ಒಂದು ಸಂಸ್ಥಾನದ ದತ್ತಕ ಸಮಸ್ಯೆಯನ್ನು ಇಟ್ಕೊಂಡು ಮಾಡಿದಾಳಂದರು ಅದರೊಳಗೆ ಹಿನ್ನೆಲೆ ಒಳಗೆ ಆ ಒಂದು ಬ್ರಿಟಿಷರ ಓಡಿಸಬೇಕು ಮತ್ತು ಬ್ರಿಟಿಷರ ಒಂದು ದಬ್ಬಾಳಿಕೆ ನಮ್ಮ ಮೇಲೆ ನಮ್ಮ ಸಂಪ್ರದಾಯದ ಮೇಲೆ ಹಾಕ್ತಕ್ಕಂಥ ದಬ್ಬಾಳಿಕೆಯನ್ನು ವಿರೋಧಿಸಿ ಆ ಒಂದು ನೀತಿಯನ್ನು ವಿರೋಧಿಸಿ ಹೋರಾಟ ಮಾಡಿರ್ತಕ್ಕಂಥದ್ದು ಅದು ಸ್ವಾತಂತ್ರ್ಯ ಹೋರಾಟಗಾರದ ಒಂದು ಪರಿಕಲ್ಪನೆಯನ್ನು ಅಂತ ಹೇಳ್ಬೋದು. ಅದನ್ನು ಸಂಕುಚಿತ ವ್ಯಾಪ್ತಿಗಳು ನೋಡೋದಕ್ಕಿಂತ ವಿಶಾಲ ವ್ಯಾಪ್ತಿಗಳು ನೋಡಿದ್ರೆ ಸೂಕ್ತ ಆಗ್ತತಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಆದರೆ ಈ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇದೆಯಲ್ಲ ಸಿಪಾಯಿ ಮ್ಯೂಟಿ ಮಂಗಲ್ ಪಾಂಡೆ ಕಥೆ, ಆ ಮಂಗಲ್ ಪಾಂಡೆ ಯಾವ ಸಂಸ್ಥಾನದ ಅದು? ಅದನ್ನ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತಾರೆ. ಇವರು ಏನು ಮಾಡಿದ್ರೆ ಅಂದ ಸರ, ಉತ್ತರ ಭಾರತೀಯರೆಲ್ಲರೂ 1857 ಸಿಪಾಯಿ ದಂಗೆಯನ್ನು ಬ್ರಿಟಿಷರು ಬರೆದಂತೆ ಸಿಪಾಯಿ ದಂಗೆ ನಮ್ಮಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಭಾರತೀಯರು ಕರ್ಕೋತೀವಿ. ಅವಕ್ಕೆ ಎಲ್ಲಕ್ಕೂ ಹಿನ್ನೆಲೆ ಒಂದು ವಿಶಾಲ ವ್ಯಾಪ್ತಿಯ ಪರಿಕಲ್ಪನೆ ಆವಾಗಲೂ ಇರಲೇ, ಭಾರತೀಯ ವಿಶಾಲ ಭಾರತದ ಪರಿಕಲ್ಪನೆ ಇರಲೇ ಇಲ್ಲ. ಆವಾಗಲೂ ಅದು ಒಂದು ಒಂದು ಆಯಾ ಸಂಸ್ಥಾನದ ಒಂದು ಸಮಸ್ಯೆಗಳಾಗಿದ್ವಿ. ಅವರೆಲ್ಲರೂ ಕೂಡಿ ಒಟ್ಟು ಹೋರಾಟ ಮಾಡಿದರು. ಅದೇ ಒಂದು ಪರಿಕಲ್ಪನೆ ಅವರು ಅದನ್ನು ವಿಸ್ತಾರವಾಗಿ ಬರ್ಕೊಂಡ್ರು. ಅವರು ನಮ್ಮದು ಬ್ರಿಟಿಷರ ವಿರುದ್ಧ ಒಂದು ಬಂಡಾಯ, ಬ್ರಿಟಿಷರ ಒಂದು ಇಡೀ ಒಂದು ಭಾರತದ ಪರಿಕಲ್ಪನೆ ಇಟ್ಕೊಂಡು ಒಂದು ಹೋರಾಟ ಮಾಡಿದರು ಅನ್ನೋದನ್ನು ಇವರು ಬರೆದ್ರೆ ಹೊರತು ಅವರಲ್ಲಿ ಎಲ್ಲರಲ್ಲೂ ಕಿತ್ತೂರು ಚೆನ್ನಮ್ಮಾಜಿ ಹಳ್ಳಿ ಸಂಗೊಳ್ಳಿ ರಾಯಣ್ಣ ಆಮೇಲೆ ನರಗುಂದ ಬಾಬಾ ಸಾಹೇಬಲ್ಲಿ ಇರತಕ್ಕಂಥ ಪರಿಕಲ್ಪನೆ ಅವರಲ್ಲೂ ಇತ್ತು. ಇದು ಒಟ್ಟಾರೆ ಈ ಬ್ರಿಟಿಷ್ ವಿರೋಧಿ ಬಂಡಾಯಗಳೆಲ್ಲವೂ ಸ್ವಾತಂತ್ರ್ಯ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರೇ ಇವು. 1857 ದಂಗೆಯನ್ನು ಮಾತ್ರ ನಾವು ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅನ್ನೋದಕ್ಕಿಂತ ರಾಣಿ ಚೆನ್ನಮ್ಮಾಜಿಯವರ ಹೊತ್ತಿಸಿದಂಥ ಒಂದು ಕಿಡಿ ಇದು ಪ್ರಥಮ ಸ್ವಾತಂತ್ರ್ಯ ಹೋರಾಟ. ಟಿಪ್ಪು ಮಾಡಿದ್ದು ಸ್ವಾತಂತ್ರ್ಯ ಹೋರಾಟ. ಹೌದು, ಟಿಪ್ಪು ಅಂದ್ರೆ ನಾವು ಮಹಿಳೆಯೊಳಗೆ ಹೇಳ್ತಾ ಇದ್ದೀವಿ ಸರ್. ಸ್ತ್ರೀ ಬ್ರಿಟಿಷರನ್ನು ಸೋಲಿಸಿದಂಥ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಯನ್ನು, ಈಗ ನಮ್ಮ ಪ್ರಾದೇಶಿಕ ಆಯುಕ್ತರ ಈಕ್ವಲೆಂಟ್ ಬರ್ತಕ್ಕಂಥ ಅವಾಗ ಡಿ ಸಿ ಇದ್ರು ಅವರು, ಅಂಥ ಒಬ್ಬ ಅಧಿಕಾರಿನ ಒಬ್ಬನು ಸೋಲಿಸ್ತಾಳ ಅಂತ ಒಬ್ಬ ಮಹಿಳೆ ಸೋಲಿಸ್ತಾಳ ಅಂದರೆ ಅದು ಅತ್ಯದ್ಭುತವಾದಂಥ ಸಾಹಸ. ಅಂದರೆ ಸೂರ್ಯ ಮೂಲಗದ ಸಾಮ್ರಾಜ್ಯವನ್ನು ಸೋಲಿಸಿದ್ದು ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಇಕ್ಕಿದ್ದು ಸ್ವಾತಂತ್ರ್ಯ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅನ್ಬೋದು. ಆದ ಕಾರಣಕ್ಕೆ ಟಿಪ್ಪು ಸುಲ್ತಾನ್ ಅವರದು ಬ್ರಿಟಿಷರ ವಿರುದ್ಧ ಯಾರೇ ಹೋರಾಟ ಮಾಡಿದಾರಲ್ಲ ರೀ, ಅವರೆಲ್ಲರೂ ಹೋರಾಟಗಾರರೇ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರೆಲ್ಲರೂ ಸ್ವಾತಂತ್ರ್ಯ ಹೋರಾಟ. ಮಂಗಲ್ ಪಾಂಡೆಯ ಹೋರಾಟವನ್ನು ಆ ಬಂಡಾಯವನ್ನು ಮಾತ್ರ ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಕರೀದೇ ಇರಲಿ ಅಂತ ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ. ನಿಂಗಪ್ಪ ಹೇಳಿ ಸರ್. ನೀವು ಸಂಗೊಳ್ಳಿ ರಾಯಣ್ಣ ಅವರು ಶಸ್ತ್ರ? ಹೌದು ಸರ್. ಹೇಗೆ ಸರ್? ಏನು ಸರ್ಗಂತೂ ಎಲ್ಲ ಗುರುತಿದ್ದಿದ್ದೆ ಐತ್ರಿ ಸರ್. ಬಿಡಿ, ನಮ್ದಂದ್ರೆ ಸರ್ ನೋಡ್ರಿ, ನಾವಂತೂ ಈಗಿನವ್ರಿ, ಇದು ನಮ್ಮ ವಂಶ ಪರಂಪರೆ ಏನು ಎಲ್ಲರೂ ಹೇಳ್ಕೊತ ಬಂದಾರಲ್ರಿ, ಅದಷ್ಟೇ ನಮಗೆ ಗುರುತಿಲ್ಲ. ಏನು ಉಳ್ಕೆದಂತೂ ಸರ್ಗಂತೂ ಎಲ್ಲ ಗುರುತಿದ್ದಿದ್ದೇನೆ. ನಮಗೆ 31 ಸರ್. ಏನು ಕೆಲಸ ಮಾಡ್ತೀವಿ? ನಾವು ಸ್ವಲ್ಪ ಕ್ಲಿನಿಕ್ ಒಳಗೆ ಕೆಲಸ ಮಾಡ್ತೀವಿ ಸರ್. ಈಗ ನಿಮ್ಮ ಹಿರಿಯರು ಹೇಳಿದ ಮಾತ್ರ ನಂಬ್ಕೊಂಡು ವಂಶಸ್ಥರು? ಇಲ್ಲ ಸರ್, ನಮ್ಮಂತೆ ಡಾಕ್ಯುಮೆಂಟ್ಸ್ ಅದಾವೆ ಸರ್. ಏನು ಅಲ್ಲಿ ಪೇಪರ್ಸ್ ಎಲ್ಲ ಅವ ಸರ್, ಹಿಂದಿನವೆಲ್ಲ ಅವ ರೀ. ಹೌದಾ? ಹ್ಞೂ ಸರ್. ನೋಡ್ಬೋದಾ? ಅಂದ್ರೆ ಸ್ವಲ್ಪ ಈಗ ನಮ್ಮ ಕಾಕಾರ ಅಂತ ಹೇಳಿದಾರೆ, ಕೆ ಡಿ ರೋಗನ್ ಅವರು. ಹಾಂ, ಬೆಳಗಾವದಾಗಿರ್ತಾರೆ ಸರ್. ಹಿಂದಿನ ಹಿಸ್ಟ್ರಿ ಎಲ್ಲ ಅವ್ರ ಕಡೆ ಅವ ಸರ್. ಹಿಸ್ಟ್ರಿ ಬಿಡಿ, ದಾಖಲೆ ರೆಕಾರ್ಡ್ಸ್ ಹಿಸ್ಟ್ರಿ ಬರೀ ರೆಕಾರ್ಡ್ ಬರೀ ಸರ್. ಅಂದ್ರೆ ಈಗ ಅವ್ರ ಕಡೆನ ಎಲ್ಲ ಅದಾವ್ರಿ, ಅವ್ರು ಹೇಳಿದ್ದ ನಮಗೂ ಗುರುತು. ನಾನು ಅವರ ಇವ್ರ ಮನೆತನದ ದಾಖಲಾತಿಗಳನ್ನ ಎಲ್ಲನೂ ಪರಿಶೀಲನೆ ಮಾಡಿದ್ರು ಸರ್. ಅವರ ಬಯಲುಹೊಂಗಲ್ದೊಳಗ ಅವರು ಆಸ್ತಿಗಳು ಮತ್ತೆ ಇಲ್ಲಿ ಸಂಗೊಳ್ಳಿ ಒಳಗೆ ಇರ್ತಕ್ಕಂಥ ಆಸ್ತಿಗಳು ಇವೆಲ್ಲದರೊಳಗೂ ಇವರ ಹೆಸರನ್ನವರ ಫ್ಯಾಮಿಲಿಯನ್ನ ಬಂದಿದೆ ಸರ್. ಆ ಸರ್ನೇಮ್ ಬಂದಿದೆ, ರಾಯಣ್ಣವರ ಸರ್ನೇಮ, ಇವ್ರ ಸರ್ನೇಮ ಸೇಮ್ ಇದೆ. ಆಮೇಲೆ ರಾಯಣ್ಣನ ಒಂದು ಅಜ್ಜನ ವಂಶದವರು ಮತ್ತು ಇವರು ಹೇಳವರ ದಾಖಲೆ ಪ್ರಕಾರ ರಾಯಣ್ಣನ ತಂದೆ ವಂಶಸ್ಥರು ಅಂತೇಳಿ ಇವರು ಇದು ಮಾಡಿದ್ದಾರೆ ಸರ್. ಇವರು ಬ್ರಿಟಿಷ್ ದಾಖಲೆಗಳ ಪ್ರಕಾರ ಇವರು ರೋಗನ್ ಅವ್ರ ಫ್ಯಾಮಿಲಿ ಸರ್. ಆದರೆ ರಾಯಣ್ಣ ಯಾವ ರೀತಿ ಸಹ ಸಂಬಂಧ ಹೊಂತಾರ ಅನ್ನೋದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಸಂಸಾರ. ಆದರೆ 100% ಇವರು ರಾಯಣ್ಣನ ವಂಶಸ್ಥರು ಸರ್.
ವಾರಸದಾರರು ಬೇರೆ ವಂಶಸ್ಥರು ಬೇರೆ. ಹಾ ಏನು ವ್ಯತ್ಯಾಸ ಅಂತ ಹೇಳಿ ಮುಖ್ಯವಾಗಿ ಏನು ಒಬ್ಬ ವಾರಸದಾರರಿಗೂ ವಂಶಸ್ಥರಿಗೂ ಏನು ವ್ಯತ್ಯಾಸ ಕೂಡ ಅಂದರೆ ವಂಶಸ್ಥರು ಅಂತಂದ ತಕ್ಷಣ ಅವನ ಒಂದು ನಂತರ ಅವನ ಮಗ ಮೊಮ್ಮಗ ಮರಿಮಗ ಇದು ವಂಶಸ್ಥರು ಅದು ವಾರಸದಾರರು ಬ್ಲಡ್ ಹಾಂ ವಾರಸದಾರರು ವಂಶಸ್ಥರು ಅಂತಂದ್ರೆ ಅವ್ರ ಚಿಕ್ಕಪ್ಪನ ವಂಶದವರು ದೊಡ್ಡಪ್ಪನ ಮಕ್ಕಳು ಹಿಂಗೆ ಬರ್ತದೆ ಸರ್ ಅದು ವಂಶಸ್ಥರು ಇವರೆಲ್ಲರೂ ಮೇ ನಾಟ್ ಬಿ ಬ್ಲಡ್ ಹಾಂ ಸರ್ ರಕ್ತ ಸಂಬಂಧಿಗಳೇ ಹಾಂ ಇರಕ್ಕಂತಿಲ್ಲ ರಕ್ತ ಸಂಬಂಧಿಗಳೇ ಸರ್ ಇವರು ಆದರೆ ಈ ರಾಯಣ್ಣನ ಒಂದು ಪರಿಕಲ್ಪನೆ ಇಟ್ಕೊಂಡ ಒಬ್ಬ ಸ್ವಾತಂತ್ರ ಇವ್ ಯಾರೋ ಒಬ್ಬರು ನಮ್ಮ ಸೈನಿಕ ಎಲ್ಲೋ ಒಂದು ಇದರೊಳಗೆ ಯುದ್ಧದೊಳಗೆ ಬಲಿದಾನ ಮಾಡಿದ ಅಂತಂದ್ರೆ ಅವನ್ನ ವಾರಸದಾರನ ಕೇಳ್ತಾರೆ ವಾರಸ ಯಾರ್ಯಾರು ಅದಾರು ಅವರಿಗೆ ತಾಯಿ ತಂದೆ ಆಮೇಲೆ ಮಗ ಮಕ್ಕಳು ಏನನ್ನೋದನ್ನು ನೋಡ್ತಾರೆ ಆ ದೃಷ್ಟಿಕೋನ ನೋಡಿದ್ರೆ ವಾರಸದೊಳಗೆ ರಾಯಣ್ಣನ ಒಂದು ವಾರಸವನ್ನು ತೆಗಿಬೇಕಾಗತ್ತೆ ರೀ ಆದರೆ ಇವ್ರು ಮಾತ್ರ ನೂರಕ್ಕೆ ನೂರು ಸತ್ಯ ರಾಯಣ್ಣನ ರಕ್ತ ಸಂಬಂಧಿಗಳು ಮತ್ತು ವಂಶಸ್ಥರು ಮತ್ತು ಸರ್ಕಾರಕ್ಕೆ ಮಾನ್ಯ ಮಾಡಿಲ್ಲ ಮತ್ತೆ ಸರ್ಕಾರ ಏನಿದ್ರೆ ಸರ ಸರ್ಕಾರ ಪರಿಹಾರ ಕೊಡಬೇಕಾಗಿದ್ದು ಯಾರಿಗೆ ಕೊಡಬೇಕಾಗಿತ್ತು ಅಂದ್ರೆ ಸರ ಇವ್ರಿಗೆ ರಾಯಣ್ಣಗ ಮದುವೆಯಾಗಿಲ್ಲ ಮಕ್ಕಳಿಲ್ಲ ಅನ್ನೋದ್ರ ಬಗ್ಗೆ ಗೊಂದಲ ಇತ್ತು ಎರಡನೇದು ನಾ ಹೇಳಿಲ್ಲ ಸರ್ ಹಿಂದಕ್ಕೆ ಆ ಬೇಗರು ಬೀದರು ಅಂತಾಮರು ಕಾಕ ಚಿಗಪ್ಪನು ಎಲ್ಲರೂ ನಾವು ರಾಯಣ್ಣನ ವಂಶಸ್ಥರು ಈಗ ಬಂಗಾರಪ್ಪ ಗೌರ್ಮೆಂಟ್ದೊಳಗೆ 3 ಕೋಟಿ ರೂಪಾಯಿ ಕೊಡಬೇಕಂದ ಸಂದರ್ಭ ಒಳಗೆ ಎಲ್ಲರೂ ನಾಯಿ ಕೊಡಿ ಹಂಗೆ ಎದ್ದು ಬಿಟ್ರು ಸರ್ ಇಂಥವ್ರಿಗೆ ನಿಜವಾದ ವಂಶಸ್ಥರಿಗೆ ಅನ್ಯಾಯ ಮಾಡಿಬಿಟ್ರು ಅವ್ರು ಅವಾಗ ಅಲ್ಲಲ್ಲ ಓಕೆ ಮೈ ಪಾಯಿಂಟ್ ಇಸ್ ಸಿಂಪಲ್ ಈಗ ಇವ್ರ ಹತ್ರ ದಾಖಲೆ ಇದ್ರೆ ಇವ್ರ ಹತ್ರ ರೆಕಾರ್ಡ್ಸ್ ಇದ್ರೆ ಇವ್ರವ್ರ ವಂಶಸ್ಥರು ತಂದಮೇಲೆ ಸರ್ಕಾರಕ್ಕೆ ಮಾನ್ಯ ಮಾಡಿ ಸರ್ಕಾರ ವಂಶಸ್ಥರಿಗೆ ಕೊಡಬೇಕಂತ ಏನು ಇದನ್ನು ಮಾಡಿಲ್ಲ ಸರ್ ಮೊದಲೇದು ಫಸ್ಟ್ ಆದ್ಯತೆಯನ್ನ ಏನು ವಾರಸದಾರರಿಗೆ ಹುಡುಕ್ತಿದ್ರೆ ವಾರಸದಾರರು ಬೇರೆ ವಂಶಸ್ಥರು ಬೇರೆ ಸರ್ಕಾರ ಹುಡುಕ್ತಿರೋದು ವಾರಸದಾರನ್ನ ಒಂದು ವೇಳೆ ವಾರಸದಾರ ಇರಲೇ ಇಲ್ಲ ಅಂದ್ರೆ ಆ ದ್ವಿತೀಯ ದರ್ಜೆ ವಾರಸದಾರರು ತೃತೀಯ ದರ್ಜೆ ವಾರಸದಾರರು ಇವರು ದ್ವಿತೀಯ ದರ್ಜೆ ವಾರಸದಾರ ಬರ್ತಾರೆ ಸರ್ ಇವರು ಸೆಕೆಂಡ್ ಲೆವೆಲ್ ಹಾಂ ಸೆಕೆಂಡ್ ಪ್ರಥಮ ಇವರು ಕೋರ್ಟ್ನಿಂದ ಡಿಕ್ಲೇರ್ ತೊಗೊಂಡ್ಬರ್ಬೇಕು ಸರ್ ರಾಯಣ್ಣಂದು ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಅವನ ವಂಶಸ್ಥ ಯಾರೂ ಇಲ್ಲ ನಮ್ಮನ್ನು ದ್ವಿತೀಯ ದರ್ಜೆ ವಾರಸದಾರ ಅಂತ ಪರಿಗಣನೆ ಮಾಡಿರಿ ಅಂತ ಇವರು ತೊಗೊಂಬಂದಾಗ ಸರ್ಕಾರ ಇವ್ರಿಗೆ ಕೊಡೋಕ್ಕೆ ಸಾಧ್ಯತೆ ಇದೆ ಸರ್ ಯಾಕಂದರೆ ಈಗ ಯಾರೇ ಒಂದು ಪೆನ್ಷನನ್ನು ಕೊಡಬೇಕಾದ್ರೆ ಅವನ ಮಗ ಕೊಡ್ತಾರೆ ಹಂಗೆ ಸರ್ಕಾರ ಅದನ್ನು ಪರಿಗಣನೆ ಮಾಡ್ತಾ ಇದೆ ಆ ಕಾರಣಕ್ಕೆ ಇವ್ರೇನು ಮಾಡ್ಬೇಕು ರೀ ಕೋರ್ಟ್ಗೆ ಹೋಗಿ ಅವ್ರ ರಾಯಣ್ಣಗೆ ಯಾವುದೇ ರೀತಿಯಾದಂಥ ಮುಂದುವರೆದ ನೇರ ವಾರಸದಾರ ಇಲ್ಲ ನಮ್ಮನ್ನು ದ್ವಿತೀಯ ದರ್ಜೆ ವಾರಸದಾರ ಅಂತೇಳಿ ಅಥವಾ ತೃತೀಯ ದರ್ಜೆ ವಾರಸದಾರ ಅಂತೇಳಿ ಪರಿಗಣನೆ ಮಾಡಿರಿ ಅಂತೇಳಿ ಕೋರ್ಟ್ಗೆ ಹೋಗ್ಬೇಕು ಸರ್ ಈಗ ನಮ್ಮದೇ ಒಂದು ಯಾರ್ದಾರು ಒಬ್ಬರ ಆಸ್ತಿ ಇತ್ತಂದ್ರೆ ಸರ ನಮ್ಮ ಅಣ್ಣನ ಆಸ್ತಿಯನ್ನು ನಾವು ತೊಗೋಬೇಕಂತಂದ್ರೆ ಸರ್ ಅವಾಗ ವಾರಸನಿಗೆ ಹೆಂಡತಿ ಮಕ್ಕಳಿಲ್ಲ ಇಲ್ಲ ಒಂದು ವಾರಸದಾರ ಇಲ್ಲ ಅಂತಂದ್ರೆ ನಮಗೆ ಬರ್ಬೇಕಂದ್ರೆ ಅದನ್ನ ತಹಸೀಲ್ದಾರ್ ಕೊಡೋದಿಲ್ಲ ಸರ್ ನಾವು ಅದನ್ನ ಕೋರ್ಟ್ಗೆ ಹೋಗಿ ತೊಗೋಬೇಕು ನಾವು ದ್ವಿತೀಯ ದರ್ಜೆ ವಾರಸದಾರ ನಮ್ಮ ಅಣ್ಣನ ಆಸ್ತಿನ ತೊಗೋಬೇಕಾದ್ರೆ ಅವ್ನಿಗೆ ಮಕ್ಕಳಿಲ್ಲ ಅಂತಂದ್ರೆ ನಾವು ಕೋರ್ಟ್ಗೆ ಹೋಗಿ ತೊಗೋಬೇಕು ದ್ವಿತೀಯ ದರ್ಜೆ ವಾರಸದಾರಿ ಹಂಗೆ ಆಗ್ತೇವೆ ಅನ್ನೋದನ್ನು ಪ್ರೂವ್ ಮಾಡಬೇಕಲ್ಲ ಆ ನಂತರ ನಮಗೆ ಅದನ್ನು ತಗೊಳಕ್ಕೆ ಹಕ್ಕದಾರ ಆಗ್ತೇವೆ ಮಾಡೋಕ್ಕೂ ನೀವು ದಾಖಲೆ ಸಲ್ಲಿಸ್ಬೇಕಲ್ಲ ದ್ವಿತೀಯ ದರ್ಜೆ ವಾರಸದಾರರು ಅಂತ ಹೇಳಕ್ಕೂ ನೀವು ದಾಖಲೆ ಸಲ್ಲಿಸ್ಬೇಕು ದಾಖಲೆ ಸಲ್ಲಿಸ್ಬೇಕು ರೀ ಇವರು ಅದನ್ನು ಮಾಡಬೇಕಾಗೈತೆ ರೀ ಅದು ಈಗ ನಿಮಗೆ ನೀವು ಅವ್ರ ವಂಶಸ್ಥರು ಅಂತ ಹೇಳಕ್ಕೆ ದಾಖಲೆ ಇದೆ ಅಂದ್ರೆ ಅವ್ರು ನಮ್ಮ ಕಾಕಾರವರೆಲ್ಲ ನೋಡ್ಕೋತಾರೆ ಅಂದ್ಕೊಳ್ಳಿ ಅಂದ್ರೆ ನಾವು ಅವ್ರು ಇವರು ಇವ್ರಿಗೇನು ಅಷ್ಟು ಇದ್ರ ಅದ್ರ ಬಗ್ಗೆ ಪರಿಪೂರ್ಣ ಜ್ಞಾನ ಇಲ್ಲ ಸರ್ ಅವ್ರೇನು ಕಾಕಾರದಲ್ಲ ಕರಿವೀರಪ್ಪ ರೋಗನವರು ಅವ್ರಿಗೆ ಅದ್ರ ಬಗ್ಗೆ ಸಂಪೂರ್ಣ ಜ್ಞಾನ ಇದ್ರಿ ಓಕೆ ವಂಶಸ್ಥರ ವಾರಸದಾರ ಈ ಕನ್ಫ್ಯೂಷನ್ ಸರ್ಕಾರ ಹುಡುಕ್ತಿರೋದು ವಾರಸದಾರನ ವಂಶಸ್ಥರು ಅಂತ ವಂಶಸ್ಥರು ಅಂತೇಳಿ ಇದನ್ನು ಮಾಡ್ತಾ ಇದ್ದಾರೆ ಈಗ ನಿಮ್ಮನೆ ಸರ್ ಇದು ಹ್ಞೂ ಸರ್ ಮೊದಲ ಹಳೆ ಮನೆ ಸರ್ ಇದೆಲ್ಲ ರೀ ಮನೆಲ್ಲ ತೆಗೆದ ನಮಗೆ ಈಗ ಬೇಕಂದ ಈಗ ಫ್ಲಡ್ನೊಳಗೆ ಮನೆ ಒಂದು ಬಿತ್ತು ಸರ್ ಇವ್ರದ್ದು ಅವಾಗ ಈ ಮನೆ ಹಾಕ್ಕೊಂಡಾರ ಸರ್ ಓಕೆ ಓಕೆ ದೊಡ್ಡದು ಇದೆಲ್ಲ ಪೂರ್ತಿ ಒಂದೇ ಇದ್ರೆ ಇದನ್ನು ತೆಗೆದು ನಮ್ಗೆ ಎಷ್ಟು ಬೇಕು ಅಷ್ಟು ಹಿಂಗೆ ಹಾಕೊಳತ್ತಾರೆ ಸರ್ ಎಷ್ಟು ಮಕ್ಕಳು ತಮ್ಮ ನಾವು 3 ಮಂದಿ ಸರ ಮೊದಲು ಮೂರು ಮಂದಿ ರೀ ಇವ್ರ ಓಕೆ ನಿಮ್ಗೆ ಎಷ್ಟು ಮಕ್ಕಳು 4 ಮಂದಿ ಸರ್ ಇಲ್ಲಿ ಸಂಗೊಳ್ಳಿ ಬೈಲೊಂಗಲ್ ಇವರಿಬ್ರು ಅಂತಂಬ್ರ ಸರ್ ಇವರು ಒಂದು ಗಡ್ಡೆ ಅವರು ಹೊಳೆ ನಗಲಾಪುರದಾಗ ಒಂದು ರೋಗನ ಅವ್ರ ಮನೆತನ ಇದೆ ಹ್ಞೂ ರೀ ಆಮೇಲೆ ರಾಮದುರ್ಗ ತಾಲೂಕ ಲಕ್ಕನಾಯಕನ ಕೊಪ್ಪದೊಳಗೆ ಒಂದು ರೋಗನ ಅವ್ರ ಕುಟುಂಬ ಇದೆ ಸರ್ ಆಮೇಲೆ ಹುಬ್ಬಳ್ಳಿ ತಾಲೂಕಿನೊಳಗೆ ಅಲ್ಲ ಅದೊಂದು ಯಾವ ಹೆಸರು ಐತೆ ಅಲ್ಲಿ ಅಲ್ಲೊಂದು ರೋಗನ ಅವ್ರ ಫ್ಯಾಮಿಲಿ ಇದೆ ಸರ್ ಇಷ್ಟು ಜನ ರೋಗನ ಅವರಲ್ಲಿ ಇವರೇ ಹೆಂಗೆ ಗುರುತಿಡಿದ್ರಿ ಅಂದ್ರೆ ಈಗ ಅದೆಲ್ಲ ಈಗ ಇತ್ತಿದ್ದಾಗ ಅವರೆಲ್ಲ ಬಳಕಿಗೆ ಬಂದಾರ ಸರ್ ಮೊದಲು ಯಾರು ಏನಂತ ಗುರುತಿರಕ್ಕಿಲ್ಲ ಈ ಹೇಳುವ ದಾಖಲೆ ಆಧಾರ ಮೇಗಿಂದನ ಇವರು ರೋಗನ ಅವ್ರ ಫ್ಯಾಮಿಲಿ ಇವ್ರದೆಲ್ಲ ಮೊದಲಿಂದ ಇತ್ತು ಸರ್ ಇವ್ರದ್ದು ಮೂಲತಃ ಆ ಒಂದು ವಂಶ ಹಿಡ್ಕೊಂಡು ಇವ್ರನ್ನೆಲ್ಲಾನು ಕಲೆಕ್ಟ್ ಮಾಡಿದಾಗ ನಮಗೊಂದು 5 ಮಂದಿ ತನ ರೋಗನ್ ಅವ್ರ ಅಂತ ಅಡ್ರೆಸ್ ಇಟ್ಕೊಂಡು ಬಂದಿರತಕ್ಕಂಥ ನಾನು ಕಿತ್ತೂರು ಬಂಟ ಸಂಗೊಳ್ಳಿ ರಾಯಣ ಬಂದೀನಿ ಕ
ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.